ನಮಸ್ಕಾರ ಎಲ್ಲರಿಗೂ. ಎ ಮಂಜುಳಾ ಗೌರಿ ಕುಕಿಂಗ್ ಚಾನಲ್ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮಾವಿನಕಾಯಿ ಚಟ್ನಿ, ಮಾವು ಹಾಗೂ ಬೇವಿನ ಚಟ್ನಿ ಹಾಗೂ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡುತ್ತಿದ್ದೇವೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಚಿತ್ರಾನ್ನಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಮಾವಿನಕಾಯಿ ತುರ್ಕೊಂಡಿದೆ, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಕುಕಿಂಗ್ ಆಯಿಲ್, ಕಡಲೆಕಾಯಿ ಬೀಜ ಹಾಗೂ ಇದು ಬೇವಿನ ಚಟ್ನಿಗೆ ಬೇಕಾಗಿರುವ ಸಾಮಗ್ರಿಗಳು. ಮುಖ್ಯವಾಗಿ ಬೇವಿನ ಸೊಪ್ಪು, ಅದರ ಉವ್ವ, ಬೆಲ್ಲ, ಮಾವಿನಕಾಯಿ ಕಾಯಿ ತುರಿ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಕೊಬ್ಬರಿ ತುರಿ. ಇವ ಬೇವಿನ ಸೊಪ್ಪಿನ ಚಟ್ನಿಯ ವಿಶೇಷವೆಂದರೆ ಇದು ಯುಗಾದಿ ಹಬ್ಬದ ದಿನ ಸೇವಿಸಬೇಕು. ಹೊಸ ಚಿಗುರೋದ್ರಿಂದ ಬೇವಿನ ಸೊಪ್ಪು, ಹುಣಸೆಹಣ್ಣು, ಬೆಲ್ಲ, ಮಾವಿನಕಾಯಿ, ಮುಖ್ಯವಾಗಿ ಈ ನಾಲ್ಕನ್ನು ಸೇರಿಸಿ ಚಟ್ನಿ ಆದರೂ ಮಾಡ್ಕೋಬೋದು. ಅಥವಾ ಕೆಲವರು ತಕ್ಕು ಅಂತ ಮಾಡ್ಕೋತಾರೆ, ಅದನ್ನಾದರೂ ಮಾಡ್ಕೊಂಡು ಯುಗಾದಿ ಹಬ್ಬದ ದಿನ ಸೇವಿಸೋದ್ರಿಂದ ತುಂಬ ಒಳ್ಳೆಯದು ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಮೊದಲಿಗೆ ಒಂದು ಜಾರಿಗೆ ಮಾವಿನಕಾಯಿ ತುರಿ ಹಾಕ್ಕೊಳ್ಳೋಣ. ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಬೆಲ್ಲ, ಕೊಬ್ಬರಿ ತುರಿ, ಕಲ್ಲುಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಕರ್ಬೇವಿನ ಸೊಪ್ಪು. ಈಗ ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಹಾಗೂ ಅದರ ಹೂವು ಈಗ ಇದನ್ನು ರುಬ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಆಗಲೇ ತೋರಿಸಿರಲಿಲ್ಲ, ಶುಂಠಿ ಬೆಳ್ಳುಳ್ಳಿನೂ ಇದ್ರ ಜೊತೆಗೆ ಹಾಕ್ಕೋಬೇಕು. ಈಗ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೋಬೇಕು. ಚಟ್ನಿ ರುಬ್ಬಾಗಿದೆ, ಈಗ ಮಾವಿನ ಚಿತ್ರಾನ್ನ ಮಾಡೋದು ತೋರಿಸ್ತೀವಿ. ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದೆ, ಅದಕ್ಕೆ ಕುಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳೋಣ. ಮೊದಲಿಗೆ ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ, ಮಾವಿನಕಾಯಿ ತುರಿ ಹಾಕ್ಕೊಳ್ಳೋಣ. ಈಗ ಇದನ್ನ ಫ್ರೈ ಮಾಡಿ ಅರಿಶಿನ ಹಾಕ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ.
ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಾವಿನ ಚಿತ್ರಾನ್ನ ಆಗಿದೆ, ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಈಗ ಚಿತ್ರಾನ್ನ ಕಲಸ್ಕೊಳ್ಳೋಣ. ಅಗ್ರಣೆ ಎಕ್ಸ್ಟ್ರಾ ಇರೋದು ಒಂದು ಡಬ್ಬಿಲಿ ಎತ್ತಿಕೊಂಡು ಎಷ್ಟು ಬೇಕು ಅನ್ನಕ್ಕೆ ಅಷ್ಟು ಹಾಕೊಂಡು ಕಲಸ್ಕೋಬೇಕು. ಮಾವಿನಕಾಯಿ ಚಿತ್ರಾನ್ನ ಕಲಸಿ ರೆಡಿಗೆ, ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಮಾವು ಹಾಗೂ ಬೇವಿನ ಚಟ್ನಿ, ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಇದೆ. ಯುಗಾದಿ ಹಬ್ಬದ ದಿನ ಮಾವಿನಕಾಯಿ ಚಿತ್ರಾನ್ನ ಹಾಗೂ ಬೇವು ಮಾವು ಬೆಲ್ಲ ಹುಣಸೆಹಣ್ಣು ಹೊಸ ಚಿಗುರೋದ್ರಿಂದ ಯುಗಾದಿಗೆ ಅದರ ಎಲ್ಲ ಸೇರಿಸಿ ಒಂದು ಚಟ್ನಿಯನ್ನು ಮಾಡಿ ಸೇವಿಸಬೇಕು ಯುಗಾದಿ ಹಬ್ಬದ ದಿನ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಯುಗಾದಿ ಹಬ್ಬದ ದಿನ ಈ ರೆಸಿಪಿನ ಮಾಡಿ ತುಂಬ ಒಳ್ಳೆಯದು. ಯುಗಾದಿ ಹಬ್ಬದ ದಿನ ಸೇವಿಸಬೇಕು ಈ ರೀತಿ ಮಾಡ್ಕೊಂಡು, ಇದು ಆರೋಗ್ಯಕರ. ಎಲ್ಲರ ಜೀವನದಲ್ಲೂ ಬೇವು ಬೆಲ್ಲ ಸಮನಾಗಿರಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.